ಹಾಯ್, ನಾನು ಸಂದೀಪ್ ಫ್ರಮ್ ಟಿಕೆಟ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಆಲ್ರೆಡಿ ಅಮೆಝಾನ್ ಅಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲು ಪ್ರೈಮ್ ಮೆಂಬರ್ಸ್ ಗಳಿಗೆ ಶುರುವಾಗಿರುವಂತದ್ದು. ಕಳೆದ ಬಾರಿ ಈ ಒಂದು ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಬಗ್ಗೆ ವಿಡಿಯೋ ಮಾಡಿದ್ದೆ. 10,000 ರೂಪಾಯಿಂದ 20,000 ರೂಪಾಯಿ ಒಳಗಡೆ ಯಾವ್ದೆಲ್ಲ ಫೋನ್ ತಗೊಂಬಹುದು, ಏನೆಲ್ಲ ಆಫರ್ ಸಿಗುತ್ತೆ ಅಂತ. ಆ ಟೈಮಲ್ಲಿ ಆಫರ್ ಇನ್ನು ಅನೌನ್ಸ್ ಆಗಿರಲಿಲ್ಲ, ನಾವು ಒಂದು ಸ್ವಲ್ಪ ಬ್ಲೈಂಡ್ ಆಗಿ ಗೆಸ್ ಮಾಡಿದ್ವು. ಆಲ್ಮೋಸ್ಟ್ ಪ್ರತಿಯೊಂದು ಕೂಡ ಕರೆಕ್ಟ್ ಆಗಿದೆ. ಸೊ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತು ಏನೆಲ್ಲ ಆಫರ್ ಸಿಗ್ತದೆ ಈ ಸಲ ಅಂತ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡಿ, ಕ್ರೇಜಿ ಆಫರ್ಗಳಿದ್ದಾವೆ, ಕ್ರೇಜ್ ಅಂದರೆ ಕ್ರೇಜಿ ಆಫರ್ಗಳಿದೆ, ದಯವಿಟ್ಟು ಮಿಸ್ ಮಾಡ್ಕೊಬಿಡಿ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಇನ್ನೊಂದು ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ನಲ್ಲಿ ಏನೆಲ್ಲ ಆಫರ್ ಸಿಗ್ತದೆ ಅಂತ ನೋಡಿದ್ರೆ, ಅಪ್ ಟು 12 ತಿಂಗಳ ತನಕ ನಿಮಗೆ ನೋ ಕಾಸ್ಟ್ EMI ಸಿಗ್ತಾ ಇರುವಂಥದ್ದು. ನೀವೇನಾದರೂ 12,000 ರೂಪಾಯಿ ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅಂದರೆ, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪರ್ಚೇಸ್ ಮಾಡೋದು ವಿತೌಟ್ ಅಡಿಷನಲ್ ಚಾರ್ಜಸ್, ನೀವು ಪ್ರತಿ ತಿಂಗಳು 1,000 ಸಾವಿರ ಕಟ್ಕೊಂಡಿದ್ರೆ ಸಾಕು 12 ತಿಂಗಳು. ಸೊ ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ನೋ ಕಾಸ್ಟ್ ಇರುವಂಥದ್ದು ಕೂಡ ಒಂದು ಒಳ್ಳೆ ವಿಷಯ ಅಂತ ಇಷ್ಟಪಡ್ತೀನಿ. ಜೊತೆಗೆ ಅಪ್ ಟು 13,500 ತನಕ ಎಕ್ಸ್ಚೇಂಜ್ ಆಫರ್ ನೀಡ್ತಾ ಇರುವಂಥದ್ದು. ನೀವು ನಾರ್ಮಲಾಗಿ ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂತ ಅಂದರೆ ತುಂಬ ಕಡಿಮೆ ಇರುತ್ತೆ, 10,000, 9,000 ಈ ಥರ ಎಲ್ಲ ಕೊಡ್ತಿರ್ತಾರೆ. ಬಟ್ ಈ ಒಂದು ಸೇಲ್ ಟೈಮಲ್ಲಿ ನಿಮಗೆ 13,500 ಎಕ್ಸ್ಟ್ರಾ ಅಡಿಷನಲ್ ಒಂದು 3,000, 4,000 ನಿಮಗೆ ಎಕ್ಸ್ಚೇಂಜ್ ಆಫರ್ ನೀಡ್ತಾ ಇರುವಂಥದ್ದು. ಸೊ ಅಪ್ ಟು 13,500 ತನಕ ಕೊಡ್ತಾ ಇರುವಂಥದ್ದು ಈ ಒಂದು ಸೇಲ್ನಲ್ಲಿ. ಮತ್ತು ಡ್ಯಾಮೇಜ್ ಪ್ರೊಡಕ್ಷನ್ ಅಂತ ಕೂಡ ತುಂಬ ಕಡಿಮೆ ಬೆಲೆಗೆ ಡ್ಯಾಮೇಜ್ ಪ್ರೊಡಕ್ಷನ್ನ ಕೂಡ ಕೊಡ್ತಾ ಇರುವಂಥದ್ದು. ನೀವು ಅಡಿಷನಲ್ ಎಕ್ಸ್ಟ್ರಾ ಬೇಕಾದ್ರೆ ತೊಗೊಬೋದು, ಅದನ್ನ ಆಪ್ಷನಲ್ ಅದು. ಸೊ ತುಂಬ ಕಡಿಮೆ ಬೆಲೆಗೆ ಈ ಒಂದು ಡ್ಯಾಮೇಜ್ ಪ್ರೊಡಕ್ಷನ್ನ ಈ ಒಂದು ಸೇಲ್ನಲ್ಲಿ ನೀಡ್ತಾ ಇರುವಂಥದ್ದು. ಜೊತೆಗೆ ಬೈ ನೌ ಪೇ ಲೇಟರ್ ಅಂತ ಆಯ್ತಾ, ಇದು ಅಮೆಝಾನ್ ಪೇ ಅವ್ರದ್ದು ಇದು ಫೀಚರು, ಒಂಥರ ಕ್ರೆಡಿಟ್ ಕಾರ್ಡ್ ರೀತಿಯಲ್ಲೇ. ಅಮೆಝಾನ್ ಅವರು ಇಷ್ಟೊಂದು ಕ್ರೆಡಿಟ್ ಕೊಡ್ತಾರೆ ನಿಮಗೆ. ಸೊ ನೀವು ಬೇಕಾದ್ರೆ ಆ ಒಂದು ಕ್ರೆಡಿಟ್ ಯೂಸ್ ಮಾಡ್ಕೊಂಬಿಟ್ಟು ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು. ಆಮೇಲೆ ಬೇಕಾದರೆ ಈ ಒಂದು ಅಮೆಝಾನ್ ಪೇಗೆ ಅದನ್ನು ನೀವು ಆಮೇಲೆ ಪೇ ಮಾಡ್ಬೋದು ಅದನ್ನು ಕ್ರೆಡಿಟ್ ಕಾರ್ಡ್ ಥರನೇ. ಸೊ ಆ ಒಂದು ಫೀಚರ್ ತೊಗೊಂಬಂದಿರುವಂಥದ್ದು. ಮತ್ತು ಡೆಬಿಟ್ ಕಾರ್ಡ್ EMI ಸಹ ನಿಮಗೆ ತುಂಬ ಜನರ ಹತ್ರ ಕ್ರೆಡಿಟ್ ಕಾರ್ಡ್ ಇರೋದಿಲ್ಲ. ಸೊ ಅವರಿಗೆ ಈ ಒಂದು ಡೆಬಿಟ್ ಕಾರ್ಡ್ EMI. ಜೊತೆಗೆ ನಿಮಗೆ HDFC ಬ್ಯಾಂಕ್ನ ಕಾರ್ಡ್ ಇದೆ ಅಂತ ಅಂದರೆ, ಡೆಬಿಟ್ ಕಾರ್ಡ್ ಆದರೂ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಆದರೂ ಆಗಿರ್ಬೋದು, ನಿಮಗೆ 10%ನ ಇನ್ಸ್ಟ್ಯಾಂಟ್ ಡಿಸ್ಕೌಂಟ್ ನಿಮಗೆ ಈ ಒಂದು ಆಫರ್ನಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಇದಿಷ್ಟು ಅಮೆಝಾನ್ ಅವರು ನೀಡಿರುವಂಥ ಫೀಚರ್ಸ್ ಅದ. ಸೊ ಈ ಕಾರಣಕ್ಕೆ ನನಗನ್ನಿಸ್ದಂಗೆ ವರ್ಷದ ಯಾವುದೇ ಟೈಮಲ್ಲೂ ಸಹ ನಿಮಗೆ ಇಷ್ಟೆಲ್ಲ ಆಫರ್ಗಳು ಸಿಗೋದಿಲ್ಲ. ಸೊ ಅದಕ್ಕೆ ಹೇಳಿದ್ದು ನಾನು ನಿಮಗೆಲ್ರಿಗೂ, ಮೊಬೈಲ್ ತೊಗೊಂಡ್ರೆ ಈ ಒಂದು ಸೇಲಲ್ಲೇ ತೊಗೊಳ್ಳಿ, ಇದಕ್ಕಿಂತ ಒಳ್ಳೆ ಆಫರ್ ನಿಮಗೆ ವರ್ಷದ ಯಾವುದೇ ಟೈಮಲ್ಲೂ ಸಹ ಸಿಗೋದಿಲ್ಲ. ಈಗ ಮೊದಲನೇದಾಗಿ ಡೈರೆಕ್ಟಾಗಿ ಫೋನಿಗೆ ಬಂದ್ಬಿಡೋಣ ಆಯಿತಾ. ಕ್ರೇಜಿ ಆಫರು ಎವರ್ ಬಿಫೋರ್ ಆಫರು ಯಾವುದಪ್ಪ ಅಂತಂದರೆ, iPhone 11 ಮೇಲೆ. ನೀವು ನಂಬಲ್ಲ ಅಂತ ಹೇಳಿದ್ರೆ, iPhone 11 ಬೆಲೆ ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 67,000 ರೂಪಾಯಿ ಇರುತ್ತೆ. 64 GB ವೇರಿಯಂಟಿಗೆ iPhone 11 ಬೆಲೆ 67,000 ರೂಪಾಯಿ ಇರುತ್ತೆ. ಆದರೆ ಈ ಒಂದು ಆಫರ್ನಲ್ಲಿ ನೀವು ನಿಜ ನಂಬಲ್ಲ, 48,000 ರೂಪಾಯಿ ಬಂದಿರುವಂಥದ್ದು. ಲೆಕ್ಕ ಹಾಕೊಳ್ಳಿ ಎಕ್ಸ್ಚೇಂಜ್ ಎಷ್ಟಿದೆ ಅಂತ. ಹತ್ತತ್ರ 18-19,000 ರೂಪಾಯಿ ಕಡಿಮೆ ಆಗಿರುವಂಥದ್ದು. iPhone 11 48,000 ರೂಪಾಯಿ ಪರ್ಚೇಸ್ ಮಾಡ್ಬೋದು ಅಂದರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಡಿಮೆ ಬೆಲೆಗೆ ಈ ಒಂದು ಆಫರ್ ಬಂದಿರುವಂಥದ್ದು. ಜೊತೆಗೆ HDFC ಬ್ಯಾಂಕ್ನ ಮೇಲೆ ಇನ್ಸ್ಟ್ಯಾಂಟ್ ಡಿಸ್ಕೌಂಟ್ 10% ಅಂತಂದರೆ 46,000 ರೂಪಾಯಿಗೆ iPhone 11 ಪರ್ಚೇಸ್ ಮಾಡ್ಬೋದು ಗುರು. 46,000. ನೀವು ಈ ಒಂದು ಸಣ್ಣದು iPhone SE ಬರುತ್ತೆ ಗೊತ್ತಾ, 2020, ಅದನ್ನು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಮುಂಚೆ 38,000 ರೂಪಾಯಿ ಇತ್ತು. iPhone SE ಪರ್ಚೇಸ್ ಮಾಡೋಕ್ಕೆ 38 ಇತ್ತು. ಇನ್ನು ಜಸ್ಟ್ ಒಂದು 7-8,000 ರೂಪಾಯಿ ನಾವು ಎಕ್ಸ್ಟ್ರಾ ಹಾಕಿದ್ವು ಅಂತಂದರೆ iPhone 11 ಪರ್ಚೇಸ್ ಮಾಡ್ಬೋದು. ಅಷ್ಟು ಕಡಿಮೆ ಬೆಲೆಗೆ ಈ ಒಂದು ಆಫರಲ್ಲಿ ಬಂದಿರುವಂಥದ್ದು. ನನಗೆ ಗೊತ್ತಿಲ್ಲ ಎಷ್ಟು ಟೈಮು ಈ ಒಂದು ಆಫರ್ ಇರುತ್ತೆ ಅಂತ. ಸೊ ಐಫೋನ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದವರು ಪರ್ಚೇಸ್ ಮಾಡಿ. ನನಗನ್ನಿಸ್ದಂಗೆ ಸ್ಟೀಲ್ ಇದು ಸ್ಟೀಲ್ ಫ್ರೀಯಾಗಿ ಕೊಟ್ಟಂಗೆ 46,000 ರೂಪಾಯಿಗೆ. ನಾನು ಇಷ್ಟೊಂದು ಕಡಿಮೆ ನಾನು ತೊಗೊಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ, ಗೊತ್ತಿಲ್ಲ ಅದು, ನೋಡೋಣ ತೊಗೊಂಡೆ ರಿವ್ಯೂ ಮಾಡ್ತೀನಿ ಬಿಡಿ. ಸೊ ಇದಾದ ನಂತರ ನೀವು ತುಂಬ ಜನ ಕೇಳ್ತಾ ಇದ್ರಿ Samsung Galaxy M51ಗೆ ಎಷ್ಟು ಆಫರ್ ಸಿಗುತ್ತೆ ಅಂತ. ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು ಒಂದು Samsung Galaxy M51ಗೆ 25,000 ರೂಪಾಯಿ ಇತ್ತು ಆಯಿತಾ, ಬೇಸಿಕ್ ವೇರಿಯಂಟಿಗೆ. ಇದೀಗ 2,500 ರೂಪಾಯಿ ಕಡಿಮೆ ಆಗಿರುವಂಥದ್ದು. ಹೌದು, ನಿಮ್ಗೆ ಇದೀಗ ಕೇವಲ 22,499 ಅಂದರೆ 22,500 ರೂಪಾಯಿಗೆ ಒಂದು ಫೋನ್ ಸಿಗ್ತಾ ಇರುವಂಥದ್ದು ಆಯಿತಾ. 22,500 ಪ್ಲಸ್ 10% ಇನ್ಸ್ಟ್ಯಾಂಟ್ ಡಿಸ್ಕೌಂಟ್ ಅಂತ ಅಂದರೆ ನಿಮಗೆ 10,000-20,000 ರೂಪಾಯಿಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು. ಕ್ರೇಜಿ ಫೋನ್ ಗುರು. 7,000 mAh ಕೆಪಾಸಿಟಿ ಬ್ಯಾಟ್ರಿ, 25 ವ್ಯಾಟ್ನ ಫಾಸ್ಟ್ ಚಾರ್ಜರು, ಕ್ರೇಜಿ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಸೊ 20,000ಕ್ಕೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಜೊತೆಗೆ ಈ ಒಂದು ಫೋನಲ್ಲಿ IMX682 ಸೆನ್ಸರು, ಕ್ರೇಜಿ ಕ್ಯಾಮ್ರಾ ಇದೆ, ಡಿಸ್ಪ್ಲೇ ಚೆನ್ನಾಗಿದೆ, ಪ್ರೊಸೆಸರ್ ಕೂಡ ತುಂಬ ಚೆನ್ನಾಗಿದೆ, Snapdragon 730, ಕ್ರೇಜಿ ಪ್ರೊಸೆಸರ್ ಈ ಒಂದು ಪ್ರೆಸೆನ್ಸಿಗೆ, ಅಲ್ಟಿಮೇಟ್ ಫೋನು. ಸೊ ತೊಗೊಂಡ್ರೆ Samsung ಈ ಒಂದು M51 ಕೂಡ ಒಂದು ಆಪ್ಷನ್ ಇಟ್ಕೊಬೋದು ಆಯಿತಾ.
ಕ್ರೇಜಿ ಫೋನ್ ಆಗುತ್ತೆ. 7000 mAh ಕೆಪಾಸಿಟಿ ಬ್ಯಾಟರಿ ಅಂದರೆ ಯೋಚನೆ ಮಾಡಿ ನೋಡಿ. ಸೊ ಸೂಪರ್ ಆಗಿದೆ, ಇದು ಕೂಡ ಒಂದು ಆಪ್ಷನ್ ಇಟ್ಕೊಬೋದು ನಿಮಗೆ. ಇದ್ರ ಜೊತೆಗೂ ಸಹ ನಿಮಗೆ ನೋ ಕಾಸ್ಟ್ ಇಎಂ 12 ತಿಂಗಳ ತನಕ ನೋ ಕಾಸ್ಟ್ ಇಎಂ ಎಲ್ಲ ಸಿಗುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು ಬೇಕಾದ್ರೆ ನೀವು. ಇದರ ನಂತರ ಒನ್ ಪ್ಲಸ್ ನಾರ್ಡ್ ಐತೆ. ಒಂದು ಒನ್ ಪ್ಲಸ್ ನಾರ್ಡ್ನ ಬೆಲೆ ಏನು ಕಡಿಮೆ ಆಗಿಲ್ಲ, ಆದರೆ ಒನ್ ಪ್ಲಸ್ ನಾರ್ಡ್ನ ಒಂದು ಹೊಸ ಕಲರ್ ವೇರಿಯಂಟು ಈ ಒಂದು ಸೇಲ್ನಲ್ಲಿ ಬರ್ತಾ ಇರುವಂಥದ್ದು. 28,000 rupees ಏನು ವೇರಿಯಂಟ್ ಇದೆ ಅಲ್ವಾ, ಅದರಲ್ಲಿ ಒಂದು ಹೊಸ ಕಲರ್ ವೇರಿಯಂಟ್ ಬರ್ತಾ ಇರುವಂಥದ್ದು. ನಿಮ್ಮೆಲ್ಲರೂ ಗೊತ್ತೇ ಇದೆ, ಒನ್ ಪ್ಲಸ್ ನಾರ್ಡ್ನ ಬೇಸಿಕ್ ವೇರಿಯಂಟ್ ಏನಿದೆ ಇದು 25,000 rupees ಇರುವಂಥದ್ದು. ಈ ಒಂದು HDFC ಬ್ಯಾಂಕ್ನ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ನ ಯೂಸ್ ಮಾಡ್ಕೊಂಡ್ರಿ ಅಂತ ಅಂದರೆ 22,500-23,000 rupees ಒಂದು ಒನ್ ಪ್ಲಸ್ ನಾರ್ಡನ್ನು ಪರ್ಚೇಸ್ ಮಾಡ್ಬೋದು. ಕ್ರೇಜಿ ಫೋನ್ ಆಗಿದೆ ಆಯ್ತಾ ಈ ಒಂದು ಪ್ರೆಸೆಂಟ್ಗೆ. 5G ಫೋನು ನಿಮಗೆ, ಸ್ನ್ಯಾಪ್ಡ್ರ್ಯಾಗನ್ 765 ಪ್ರೊಸೆಸರು, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು, 720-730 ಪವರ್ಫುಲ್ ಆಗಿರುವಂಥ ಪ್ರೊಸೆಸರು. ಕ್ಯಾಮ್ರಾ ಒಂದು ಲೆವೆಲಿಗೆ ಪರವಾಗಿಲ್ಲ, 48 MP ಕ್ಯಾಮ್ರಾ ಬಿಲ್ಡ್ ಕೊಡಿದ ಕೂಡ ಒಂದು ಲೆವೆಲಿಗೆ ಚೆನ್ನಾಗೇ ಇದೆ ಆಯ್ತಾ. ಅದರಲ್ಲೂ ಕೂಡ ಒನ್ ಪ್ಲಸ್ ಬ್ರ್ಯಾಂಡಿಂಗ್ನ ಜೊತೆಗೆ ಬರ್ತಾ ಇರುವಂಥದ್ದು. ಸೊ ಸೂಪರ್ ಆಗಿದೆ, 90Hz ಡಿಸ್ಪ್ಲೇ, ಅಮೋಲ್ಡ್ ಡಿಸ್ಪ್ಲೇ. ಸೊ ಯೋಚನೆ ಮಾಡಿ, ಇದು ಕೂಡ ಒಂದು ಆಪ್ಷನ್ ಆಗ್ಬೋದು. ಇದು ಇದಕ್ಕೂ ಕೂಡ ನಿಮಗೆ ನೋ ಕಾಸ್ಟ್ EMI ಎಲ್ಲ ಆಫರ್ಗಳು ಸಿಗುತ್ತೆ. ಸೊ ಯೋಚನೆ ಮಾಡ್ಕೊಂಡು ತೊಗೊಳ್ಳಿ. ನಿಮ್ಮ ಪ್ರಿಯಾರಿಟಿ ಏನು, ಕ್ಯಾಮ್ರಾ ಬೇಕಾ ನಮಗೆ, ಪರ್ಫಾರ್ಮೆನ್ಸ್ ಬೇಕಾ, 5G ಬೇಕಾ, ನಿಮ್ಮ ಪ್ರಿಯಾರಿಟಿಯನ್ನು ನೋಡ್ಕೊಂಡು ತೊಗೊಳ್ಳಿ. ಸೊ ಮಿಸ್ ಮಾಡ್ಕೊಂಬಿಡಿ. ಇನ್ನು 10,000 rupees ಕಡಿಮೆ ಇರುವಂಥ ಫೋನ್ಗಳ ಬಗ್ಗೆ ಮಾತಾಡ್ಬೇಕಂತ ಅಂದರೆ Redmi 9 Prime ಆಯಿತಾ. Redmi 9 Prime 4GB RAM ಮತ್ತು 64GB ವೇರಿಯಂಟ್ ನಿಮಗೆಲ್ಲರಿಗೂ ಗೊತ್ತೇ ಇದೆ. 10,000 rupees ಇರುವಂಥದ್ದು, ಅದರ ಬೆಲೆ ಏನು ಕಡಿಮೆ ಆಗಿಲ್ಲ. ಆದರೆ ಈ ಒಂದು Redmi 9 Prime 4GB RAM ಮತ್ತು 128GB ಇಂಟರ್ನಲ್ ಮೆಮೊರಿ ಇರುವಂಥ ವೇರಿಯಂಟ್ನ ಫೋನ್ 1,000 rupees ಕಡಿಮೆ ಆಗಿರುವಂಥದ್ದು ಇದೀಗ 11,000 rupees ನಿಮಗೆ ಸಿಗ್ತಾ ಇರುವಂಥದ್ದು. 11,000 rupees ಜೊತೆಗೆ 500 rupees ನಿಮಗೆ ಈ ಒಂದು ಅಮೆಝಾನ್ ಪೇನ ಕ್ಯಾಶ್ ಬ್ಯಾಕು ಸಹ ಕೊಡ್ತಾ ಇದ್ದಾರೆ, ಜೊತೆಗೆ ಇನ್ಸ್ಟ್ಯಾಂಟ್ ಕ್ಯಾಶ್ ಬ್ಯಾಕು ಸಹ ಸಿಗುತ್ತೆ ನಿಮಗೆ HDFC ಬ್ಯಾಂಕಿಂದ. ಸೊ 10,000 rupees ಒಳಗಡೆಗೆ ನೀವು ಈ ಒಂದು Redmi 9 Prime 4GB RAM ಮತ್ತು 128GB ಇಂಟರ್ನಲ್ ಮೆಮೊರಿ ಇರುವಂಥ ವೇರಿಯಂಟ್ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಿಮಗೆ ಜಾಸ್ತಿ ಸ್ಟೋರೇಜ್ ಬೇಕು ಅಂತ ಅಂದರೆ ಈ ಒಂದು ಫೋನ್ ನೀವು ಆರಾಮಾಗಿ ತೊಗೊಬೋದು. ಈ ಒಂದು Redmi 9 Prime 4GB RAM ಮತ್ತು 64GB ವೇರಿಯಂಟು 10,000 rupees ಏನಿದೆ ಅದಕ್ಕೂ ಸಹ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಸಿಕ್ಬಿಟ್ಟು ನಿಮಗೆ ಕೇವಲ 9,000 rupees ಈ ಒಂದು ಫೋನನ್ನು ಪರ್ಚೇಸ್ ಮಾಡ್ಬೋದು. ಸೊ ಒಂದು ಒಳ್ಳೆ ಫೋನ್ ಆಗಿದೆ ಆಯಿತಾ. ಈ ಒಂದು Helio G80 ಪ್ರೊಸೆಸರ್ನ ಹೊಂದಿರುವಂಥ ಫೋನ್ ಇದಾಗಿದೆ. ಫುಲ್ HD ಡಿಸ್ಪ್ಲೇ ಸಿಗ್ತದೆ ನಿಮಗೆ, 5000 mAh ಕೆಪಾಸಿಟಿ ಬ್ಯಾಟ್ರಿ, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುವಂಥದ್ದು. 10,000 rupees ಒಳಗೆ ಒಂದು ಒಳ್ಳೆಯ ಆಪ್ಷನ್ ಕೂಡ ಇದಾಗಿರುವಂಥದ್ದು. ಇನ್ನು ಇದರ ನಂತರ 10,000 rupees ಒಳಗಡೆ ಬರ್ತಿರುವಂಥ ಇನ್ನೊಂದು ಫೋನ್ ಯಾವುದಪ್ಪ ಅಂತ ಅಂದರೆ Redmi 9 ಆಯಿತಾ. ಈ ಒಂದು Redmi 9 ನಾರ್ಮಲ್ ಆಗಿ 7,500 rupees ಬೆಲೆ ಇರುತ್ತೆ. ಈ ಒಂದು ಆಫರ್ ಟೈಮಲ್ಲಿ ನಿಮಗೆ 700 rupees ಕಡಿಮೆ ಆಗಿ 6,800 rupees ಅವೈಲೇಬಲ್ ಇರುವಂಥದ್ದು, ಜೊತೆಗೆ ನಿಮಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ. ಸೊ ಸುಮಾರು 6,000 rupees ರೇಂಜಲ್ಲಿ ಈ ಒಂದು ಫೋನ್ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಫೋನಲ್ಲಿ ನಿಮಗೆ Helio G25 ಪ್ರೊಸೆಸರ್ ಇರುವಂಥದ್ದು, ಒಂದು ಲೋ ಎಂಡ್ ಪ್ರೊಸೆಸರ್ ಆಯಿತಾ, ಒಂದು ಬೇಸಿಕ್ ಪ್ರೊಸೆಸರ್ ಆಗಿರುವಂಥದ್ದು. ಈ ಫೋನಲ್ಲಿ ನಿಮಗೆ HD+ ಡಿಸ್ಪ್ಲೇ ಮತ್ತು 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಈ ಒಂದು ಪ್ರೆಸೆಂಟ್ಗೆ ಒಂದು ಒಳ್ಳೆಯ ಆಪ್ಷನ್ ಆಗಿರುವಂಥದ್ದು. ಸೊ ಯೋಚನೆ ಮಾಡ್ತಗೊಳ್ಳಿ, ನಿಮಗೆ ಇದರಲ್ಲಿರುವಂಥ ಫೀಚರ್ ಇಷ್ಟ ಆಯಿತು ಅಂತಂದರೆ, ಅಥವಾ ಅಪ್ಪ ಅಮ್ಮಂಗೋ ಅಥವಾ ಅಜ್ಜಿ ತಂದೆಗೆ ತೊಗೊಳ್ಬೇಕು ಅಂತಂದರೆ ಒಂದು ಒಳ್ಳೆ ಫೋನ್ ಆಗಿದೆ ಆಯಿತಾ. ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ನೋಡ್ಕೊಂಬಿಡ್ತು. ಇನ್ನು ಇದರ ನಂತರ ಮೋಸ್ಟ್ ಚೀಪೆಸ್ಟ್ ಫೋನು, ತುಂಬ ಕಡಿಮೆ ಬೆಲೆಯ ಫೋನು, Samsung Galaxy M01 Core ಆಯಿತಾ. ಕೇವಲ 5,000 rupees ಒಂದು ಫೋನ್ ಲಾಂಚ್ ಆಗಿರುವಂಥದ್ದು, ಕೇವಲ 1GB ಇರುವಂಥ RAM ಆಯಿತಾ 5,000 rupees ಲಾಂಚ್ ಮಾಡಿದರೆ, ಜೊತೆಗೆ ಇನ್ಸ್ಟ್ಯಾಂಟ್ ಕ್ಯಾಶ್ ಬ್ಯಾಕ್ ಕೂಡ ಈ ಒಂದು ಫೋನ್ಗೂ ಸಿಗ್ತಾ ಇದೆ. ನಿಮಗೆ ಈ ಒಂದು ಫೋನನ್ನು 4,500 rupees ಪರ್ಚೇಸ್ ಮಾಡ್ಬೋದು. 1GB RAMು, ಇದು ಒಂದು ತುಂಬ ಬೇಸಿಕ್ ಫೋನು. ಹೇಳಿದ್ನಲ್ಲ, ಅಜ್ಜಿ ತಾತಂಗು ಅಪ್ಪ ಅಮ್ಮಂಗು ಕೊಡೋಕ್ಕೆ ಫೋನ್ ತುಂಬ ಚೆನ್ನಾಗಿದೆ. ಸೊ 4,500 ಅಂದರೆ ಹೆಂಗಿರ್ಬೋದು ಯೋಚನೆ ಮಾಡ್ಕೊಳ್ಳಿ ಆಯಿತಾ. ಸೊ ನೀವು ಹೆವಿ ಎಕ್ಸ್ಪೆಕ್ಟೇಷನು ಮಾಡೋದಕ್ಕಾಗಲ್ಲ ಈ ಒಂದು ಫೋನಲ್ಲಿ. ಒಂದು 4,500 ಹೆಂಗಿರಬೇಕು ಹಂಗಿರುತ್ತೆ ಒಂದು ಫೋನು. ಸೊ ಇದ್ರ ಜೊತೆಗೂ ಕೂಡ ಈ ಒಂದು ಅಮೆಝಾನ್ ಎಲ್ಲ ಆಫರ್ ಕೂಡ ಸಿಗ್ತಾ ಇರುವಂಥದ್ದು. ಸೊ ಯೋಚನೆ ಮಾಡಿ, ನಿಮಗೆ ಪರ್ಪಸ್ ರೀಚ್ ಆಗುತ್ತೆ ಅಂತಂದರೆ ಈ ಒಂದು ಫೋನ್ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಅಮೆಝಾನಲ್ಲಿ ಬೆಸ್ಟ್ ಸೆಲ್ಲರ್ ಫೋನ್ಗಳಾಗಿರುವಂಥ Redmi Note 9 Pro ಮತ್ತು ಈ ಒಂದು Samsung Galaxy M31S ತುಂಬ ಜಾಸ್ತಿ ಜನ ಈ ಒಂದು ಫೋನನ್ನು ಪರ್ಚೇಸ್ ಮಾಡ್ತಾರೆ ಆಯಿತಾ. ಸೊ ಎರಡು ಫೋನ್ಗಳ ಬಗ್ಗೆ ಕಳೆದ ಬಾರಿನೂ ಸಹ ನಾನು ಮಾತಾಡಿದ್ದೆ. ಈ ಒಂದು Redmi Note 9 Pro ಆ್ಯಕ್ಚುವಲ್ ಪ್ರೈಸ್ ಬಂದ್ಬಿಟ್ಟು 14,000 ಆಯಿತಾ. ಸೊ ಈ ಒಂದು ಆಫರಲ್ಲಿ ನಿಮಗೆ 1,000 rupees ಕಡಿಮೆ ಆಗಿ 13,000 rupees ಸಿಗ್ತಾ ಇರುವಂಥದ್ದು. ಕಳೆದ ಬಾರಿ ಗೊತ್ತಿರಲಿಲ್ಲ ನಿಮಗೆ ಎಷ್ಟು ಆಫರ್ ಸಿಗುತ್ತೆ ಅಂತ. ಸೊ ಎಕ್ಸಾಕ್ಟಾಗಿ ಗೊತ್ತಿರುವಂಥದ್ದು 13,000 rupees ಸಿಗ್ತದೆ. ಜೊತೆಗೆ ಈ ಒಂದು ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಹೋಗ್ಬಿಟ್ಟು ನಿಮಗೆ ಈ ಒಂದು ಫೋನ್ ನೀವು ಆರಾಮಾಗಿ ಒಂದು 11,500 ನೀವು ಈ ಒಂದು ಫೋನ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಆಯಿತಾ. ಕಣ್ಣು ಮುಚ್ಕೊಂಬಿಟ್ಟು 11,500 ಒಂದು Redmi Note 9 Pro ಪರ್ಚೇಸ್ ಮಾಡ್ಬೋದು. ಒಂದು ಒಳ್ಳೆ ಆಫರ್ ಆಗಿರುವಂಥದ್ದು. ಸ್ಪೆಸಿಫಿಕೇಶನ್ ಕೂಡ ತುಂಬ ಚೆನ್ನಾಗಿದೆ. Snapdragon 720 ಪ್ರೊಸೆಸರ್ ಇರುವಂಥದ್ದು, ಫುಲ್ HD ಡಿಸ್ಪ್ಲೇ ಇದೆ, ಸೂಪರ್ ಸ್ಪೆಸಿಫಿಕೇಶನ್, ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದಾಗಿರುವಂಥದ್ದು. ಇನ್ನು Samsung Galaxy M31S ಆಯಿತಾ, ಮೋಸ್ಟ್ ಪಾಪ್ಯುಲರ್ ಫೋನು. ತುಂಬ ಜನ ಈ ಒಂದು ಫೋನ್ ಪರ್ಚೇಸ್ ಮಾಡಿದ್ದಾರೆ. ಆ್ಯಕ್ಚುವಲ್ ಪ್ರೈಸ್ ಬಂದ್ಬಿಟ್ಟು ಈ ಒಂದು ಫೋನಿಂದು 19,500 ಇರುವಂಥದ್ದು. ಈ ಒಂದು ಆಫರ್ ಟೈಮಲ್ಲಿ ನಿಮಗೆ 1,000 rupees ಕಡಿಮೆ ಆಗಿ 18,500 ಒಂದು ಫೋನ್ ಸಿಗ್ತದೆ. ಜೊತೆಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತದೆ. ಈ ಒಂದು ಫೋನ್ ನೀವು 18,500 ಅಂತ ಅಂದರೆ 17,000 rupees ಒಂದು ಫೋನ್ ಪರ್ಚೇಸ್ ಮಾಡ್ಬೋದು. ಹೆವಿ ಸಖತ್ತಾಗಿದೆ ಫೋನು, ಹೆವಿ
ಡಿಸ್ಪ್ಲೇ ಇದೆ, ಫುಲ್ ಎಚ್ ಡಿ ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಸೂಪರ್ ಅಮೋಲ್ ಡಿಸ್ಪ್ಲೇ ಇರುವಂಥದ್ದು. ಜೊತೆಗೆ ನಿಮಗೆ 64 MP ರೇರ್ ಕ್ಯಾಮ್ರಾ ಕ್ರೇಜಿ ಆಗಿದೆ, ಫ್ರಂಟ್ ಕ್ಯಾಮ್ರಾ 32 MP ಅದು ಕೂಡ ತುಂಬ ಚೆನ್ನಾಗಿರುವಂಥದ್ದು, 6000 mAh ಕೆಪಾಸಿಟಿ ಬ್ಯಾಟ್ರಿ, ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಬಾಕ್ಸ್ ಒಳಗಡೆ, ಸೊ ಕ್ರೇಜಿ ಫೀಚರ್ಸ್ನ ಹೊಂದಿರುವಂಥ ಫೋನು. ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಒಂದು ಓಕೆ ಪ್ರೊಸೆಸರ್ ಆಯಿತಾ, ಎಕ್ಸೋನಾಸ್ 961 ಒಂದು ಪ್ರೊಸೆಸರ್, ಅದನ್ನು ಬಿಟ್ಟರೆ ಸೂಪರ್ ಆಗಿರುವಂಥ ಫೋನು. ಸ್ಯಾಮ್ಸಂಗಲ್ಲೇ ಒಂದು ಫೋನ್ ಈ ಒಂದು ಪ್ರೆಸೆನ್ಸಲ್ಲಿ ಬೇಕು ಅಂತ ಇದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು, ಅಥವಾ ಬಜೆಟನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ಯಾಮ್ಸಂಗ್ ಗ್ಯಾಲಕ್ಸಿ M51 ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು, ಎರಡು ಕೂಡ ತುಂಬ ಒಳ್ಳೆ ಫೋನ್ ಆಗಿರುವಂಥದ್ದು. ಸೊ ಇದಿಷ್ಟು ಈ ಒಂದು ಅಮೆಝಾನ್ನ ಗ್ರೇಟ್ ಇಂಡಿಯನ್ ಸೇಲ್ನಿರುವಂಥ ಕೆಲವೊಂದು ಆಫರ್ಗಳು. ಸೊ ಮಿಸ್ ಮಾಡ್ಕೊಬೇಡಿ. ನನಗೆ ತುಂಬ ಇಷ್ಟ ಆಗಿದ್ದ ಆಫರ್ ಯಾವುದಪ್ಪ ಅಂತಂದರೆ, ಐಫೋನ್ ಪ್ರೈಸು 46,000 rupees ಪರ್ಚೇಸ್ ಮಾಡ್ಬೋದು, 46,000 rupees ಐಫೋನ್ 11. ಕ್ರೇಜಿ, ಮಿಸ್ ಮಾಡ್ಕೊಂಬಿಡಿ ಐಫೋನ್ ತೊಗೊಳೋರು. ಸೊ ಮೊಬೈಲ್ ತೊಗೊಳೋದಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಅಂತೂ ಸಿಗಲ್ಲ. ಪರ್ಚೇಸ್ ಮಾಡಬೇಕು ಅಂತ ಇದ್ರಿ ಅಂತಂದರೆ ಈಗಲೇ ಪರ್ಚೇಸ್ ಮಾಡಿ. HDFC ಬ್ಯಾಂಕಿಂದು 10% ಇನ್ಸ್ಟ್ಯಾಂಟ್ ಡಿಸ್ಕೌಂಟ್ ಮರಿಬೇಡಿ, ಅದೇ ಮೇನ್ ಆಫರ್ ಇರುವಂಥದ್ದು. ಸೊ ಇದಿಷ್ಟು ಇವತ್ತಿನ ಆಫರ್. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗೆ. ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.